ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರುತ್ತಿರುವ ಚುನಾವಣಾ ಕಾವು. ಸೊ ನಿಮ್ಮ ಪ್ರಕಾರ ಯಾರು ಬಂದ್ರೆ ಕ್ಷೇತ್ರದ ಬೆಳವಣಿಗೆ ಆಗುತ್ತೆ, ಯಾರು ಬರಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ? ಗೆಲುವಿಗಾಗಿ ಕಾಂಗ್ರೆಸ್ ಹಾಗೂ ಎನ್ಡಿಎ ನೇರ ಹಣಾಹಣಿ. ಸ್ವಲ್ಪ ಮತದಿಂದ ಸೋತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೌಮ್ಯ ರಾಮಲಿಂಗಾರೆಡ್ಡಿ, ಎನ್ಡಿಎ ಕೂಟದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಕಣದಲ್ಲಿ. ಅವರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲೂ ತುಂಬಾ ಹೆಲ್ಪ್ ಮಾಡ್ತಾರೆ. ನಾವು ವಿಜಯಮಾಲೆ ಯಾರ ಕೊರಳಿಗೆ ಬೀಳುತ್ತದೆ ಎಂದು ಕುತೂಹಲ ಕೆರಳಿಸುತ್ತಿರುವ ಕ್ಷೇತ್ರ. ನಮ್ಮ ದೇಶಕ್ಕಿಂತ ನಮ್ಮ ಮುಂದಿನ ಫ್ಯಾಮಿಲಿ ಮಕ್ಕಳಿಗೆ ಆಗಲಿ ಯಾರಿಗೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ. ಸಂಪೂರ್ಣ ಚಿತ್ರಣದೊಂದಿಗೆ ನಾವು ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 81ಗೆ ಸ್ವಾಗತ. ನಾವಿವತ್ತು ಬಂದಿರೋದು ದಕ್ಷಿಣ ಕ್ಷೇತ್ರದಲ್ಲಿರೋ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲಿ ಎಲೆಕ್ಷನ್ಗೆ ನಿಂತಿರೋದು ಬಿಜೆಪಿ ಕಡೆಯಿಂದ ತೇಜಸ್ವಿ ಸೂರ್ಯ, ಹಾಗೂ ಇನ್ನೊಂದು ಕಡೆಯಿಂದ ನಿಂತಿರೋದು ಸೌಮ್ಯ ರೆಡ್ಡಿ. ಸೊ ಇವರಿಬ್ಬರಲ್ಲಿ ಯಾರ ಕೊರಳಿಗೆ ಬೀಳುತ್ತೆ ಗೆಲುವಿನ ಮಾಲೆ ಅಂತ ನೋಡೋಣ. ಬನ್ನಿ, ಇಲ್ಲಿನ ಜನಗಳ ಅಭಿಪ್ರಾಯ ತಿಳ್ಕೊಳ್ಳೋಣ. ಯಾರು ಗೆಲ್ತಾರೆ, ಯಾರು ಬಿಡ್ತಾರೆ, ಮತ್ತು ಇಲ್ಲಿನ ವ್ಯವಸ್ಥೆ ಯಾವ ಥರ ಇದೆ ಅಂತ ತಿಳ್ಕೊಬೋದು. ಬನ್ನಿ, ಜನಗಳ ಅಭಿಪ್ರಾಯ ಏನಿದೆ. ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಹೆಸರು? ವಸಂತ್ ಕುಮಾರ್. ಯಾವ ಏರಿಯ ಅಣ್ಣ? ನಾವು ನಾರಿನಹಳ್ಳಿ. ಸುಮಾರು 20 ವರ್ಷಕ್ಕೆ ನಾವು ಬಂದೆ. ಬಟ್ ಏನಂದರೆ, ಏನು ಯಾವ ಸರ್ಕಾರ ಬರಲಿ, ಏನೇ ಮಾಡಲಿ, ಬರೀ ಅವರು ಏಜ್ ಬಂದು ನಮ್ಮ ಕಷ್ಟ ಸುಖ ಯಾರು ಕೇಳೋರೇ ಇಲ್ಲ. ಪದಾರ್ಥದ ಬರ ಎಲ್ಲ ಏರಿಬಿಟ್ಟಿದೆ. ಇನ್ನೊಂದು ಏನಂದರೆ, ಈಗ ನಮಗೆ ಬಡವ್ರಿಗೆ ಬದುಕೋದಕ್ಕೆ ಈ ಸರ್ಕಾರ ಬಂದು ನಮಗೆ ಏನು ಮಾಡ್ತಾ ಇಲ್ಲ. ಈ ಥರ ಆಗಿಬಿಟ್ಟಿದೆ ನಮ್ಮ ಕತೆ. ಒಟ್ಟಿನಲ್ಲಿ ಅವ್ರವ್ರು ಬರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾರೆ ಹೋಗ್ತಾ ಇರ್ತಾರೆ. ಬಟ್ ಏನಂದರೆ, ಈ ಸರ್ಕಾರದಲ್ಲಿ ನಮ್ಮ ಬಡವ್ರದ್ದು ಕಷ್ಟ ಸುಖ ನೋಡೋಣ ಅನ್ನೋದೇ ಇಲ್ಲ. ಈ ಥರ ಆಗಿಬಿಟ್ಟಿದೆ. ಆದ್ದರಿಂದ ಈಗ ನಮಗೆ ಪದಾರ್ಥದ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಮಕ್ಕಳು ಮನೆಗೆ ಸರಿ ಕೆಲಸಗಳಿಲ್ಲ, ಈ ಥರ ಏನೇನೋ ತೊಂದರೆಗಳಾಗ್ಬಿಟ್ಟಿದೆ. ಬಟ್ ಏನು ಮಾಡೋದು ಹೇಳಿ, ನಮ್ಮ ಕಷ್ಟ ಯಾರು ಹೇಳೋದು, ಯಾರು ಹೇಳ್ಬೇಕು ಹೇಳಿ. ಅದಕ್ಕೆ ಅಣ್ಣ, ಈ ಸಲ ಬರ್ತಾರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರು ಬಂದ್ರೆ ನಿಮಗೆ ಉತ್ತಮ ಆಗುತ್ತೆ? ಬಿಜೆಪಿ ಬರ್ಬೇಕಾ, ಕಾಂಗ್ರೆಸ್? ಕಾಂಗ್ರೆಸ್ ಬರ್ಬೇಕು ಈ ಸಲ. ಕಾಂಗ್ರೆಸ್ ಬಂದ್ರೆ ನಮಗೆ ಸ್ವಲ್ಪ ಇರ್ತಿದೆ. ಈ ಬೇರೆ ಯಾವ ಸರ್ಕಾರ ಬಂದ್ರೆ ಎಲ್ಲ ಬರೋರು ಬರ್ತಾರೆ, ಏನು ಮತ್ತು ಹೋಗ್ತಾ ಇರ್ತಾರೆ. ಈ ಥರ ಆಗ್ಬಿಟ್ಟಿದೆ ನಮ್ಮ ಕತೆಗಳು. ಓಕೆ ಅಣ್ಣ, ಕಾಂಗ್ರೆಸ್ ಯಾಕೆ ಬರಬೇಕು ಅಂತೀರಾ? ಕಾಂಗ್ರೆಸ್ ಏನಂದ್ರೆ, ಅವ್ರು ಅವಾಗಿಂದನೂ ಇವತ್ತವರೆಗೂ ಅವರು ಏನೇನು ಹೇಳಿದ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಬೇಕು ಅಂತ ನಾವು ಹೇಳೋದು. ಬೇರೆ ಇನ್ನೇನಿಲ್ಲ. ಅಂದ್ರೆ ಬಿಜೆಪಿ ಅವ್ರು ಮಾಡ್ತಾ ಇಲ್ಲ, ಮಾಡ್ತಾರೆ. ಬಟ್ ಅಷ್ಟು ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ತರ ಆಗ್ಬಿಟ್ಟಿದೆ ಕತೆಗಳು. ನಾವೇನ್ ಮಾಡಿದೀವಿ, ಬಡವ್ರು ಯಾರು ಕರ್ತ, ಕೂಲಿ ಮಾಡೋದು, ಜೀವನ ಮಾಡೋದು, ಮಕ್ಕಳು ಮನೆ ಕೆಲ್ಸಕ್ಕೆ ಹೋಗ್ಬೇಕು. ಈ ತರ ಕತೆಗಳಾಗ್ಬಿಟ್ಟಿದೆ. ನಮ್ದು ನಮ್ಮ ಕಷ್ಟ ಸುಖ ನೋಡೋದು ಯಾರು ಇಲ್ಲ. ಅವ್ರವ್ರು ಬರ್ತಾರೆ ಹೋಗ್ತಾ ಇರ್ತಾರೆ, ಅವ್ರವ್ರು ಬರ್ತಾರೆ ಹೋಗ್ತಾ ಇರ್ತಾರೆ. ಈ ತರ ಆಗ್ಬಿಟ್ಟಿದೆ ಸರ್ಕಾರ. ಅಂದ್ರೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇರ್ಬೇಕು, ಇಲ್ಲ ಸೆಂಟ್ರಲ್ ಅಲ್ಲೂ ಕಾಂಗ್ರೆಸ್ ಬರ್ಬೇಕು? ಎರಡು ಕಡೆ ಕಾಂಗ್ರೆಸ್ ಬರ್ಬೇಕು ಅಂತ ನಮ್ಮ ಆಸೆ. ಸರಿ, ಆಯ್ತು, ಧನ್ಯವಾದ. ಶರತ್ ಕುಮಾರ್ ರೆಡ್ಡಿ ಅಂತ. ಸರ್ ಹೇಳಿ ಸರ್, ಈ ಸಲ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಒಂದ್ ಕಡೆ ತೇಜಸ್ವಿ ಸೂರ್ಯ ಬಂದಿದ್ದಾರೆ, ಇನ್ನೊಂದ್ ಕಡೆ ಸೌಮ್ಯ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಆಲ್ರೆಡಿ 2 ಸಲ ಗೆದ್ದಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಅನುಭವ ಇರುವಂತ ಒಂದು ರಾಜಕೀಯ ವ್ಯಕ್ತಿ. ಇವರಿಬ್ಬರಲ್ಲಿ ಯಾರು ಬಂದ್ರೆ ಇಲ್ಲಿ ಉತ್ತಮ ಈ ಕ್ಷೇತ್ರದಲ್ಲಿ ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ತೇಜಸ್ವಿ ಸೂರ್ಯ 5 ವರ್ಷದ ಮಾರಿ ನೋಡಿಲ್ಲ. ಈ ಸರಿ ಸೌಮ್ಯ ರೆಡ್ಡಿ ನೋಡಬೇಕು. ಅದಕ್ಕೋಸ್ಕರ ನಮ್ಮ ಪ್ರಿಯಕೃಷ್ಣ ಆದೇಶದ ಮೇಲೆ ನಾನು ಪ್ರಿಯಕೃಷ್ಣ ಒಳ್ಳೆಯದ್ರ ನಮ್ಮ ಸೌಮ್ಯ ರೆಡ್ಡಿಯನ್ನು ಈ ಸರಿ ಬರುತ್ತೆ. ಅಂದರೆ ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ ಬಂದರೆ ಉತ್ತಮ ಅಂತ? 100% ನಮಗೆ ಕಾಂಗ್ರೆಸ್ ಬಂದರೆ ಉತ್ತಮ ಆಗಿದೆ. ಮತ್ತೆ ಸರ್, ನಿಮ್ಮ ಅಭಿಪ್ರಾಯ ಸೌಮ್ಯ ರೆಡ್ಡಿ ಬಂದಿದೆ? ಯಾಕಂದರೆ ಪ್ರಿಯಕೃಷ್ಣ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ನೀಯಪ್ಪ 5 ವರ್ಷದ ಏನು ಕೆಲಸನೇ ಮಾಡಿಲ್ಲ, ಏನು ಮಾಡಿದ್ದಾರೆ ತೋರಿಸಿ, ಒಂದು ಕೆಲಸನೂ ಮಾಡಿಲ್ಲ. ಅಯ್ಯಪ್ಪ ತೇಜಸ್ವಿ ಸೂರ್ಯ ಅನ್ನೋದೇ ಯಾರಿಗೂ ಗೊತ್ತಿಲ್ಲ, ನಮ್ಗನಿಗೆ ಗೊತ್ತೇ ಇಲ್ಲ. ನಮ್ಮ ಕೆಲಸ ಏನು, ಒಂದು ಕೆಲಸನೂ ಮಾಡಿಲ್ಲ. ನಮ್ಮ ಪ್ರಿಯಕೃಷ್ಣ ಸಾಹೇಬರು, ನಮ್ಮ ಶಿವಪ್ಪ ಸಾಹೇಬರು ಅವ್ರು ಹೆಂಗೆ ಹೇಳ್ತಾರೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್ ಓಕೆ, ಸ್ಟೇಟಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ನಿಮಗೆ ಹಂಗಲ್ಲ, ನಮ್ಮ ನಾಯಕತ್ವದಲ್ಲಿ ಏನಿದೆ ಪ್ರಿಯಕೃಷ್ಣ ಹಾಗೂ ನಮ್ಮ ಸ್ಥಳೀಯ ನಾಯಕರು ಏನು ಅವರೇನು ಆಶಕ್ಯರಾಗಿರ್ತಾರೆ. ಈಗ ಮಾನ್ಯ ನಮ್ಮ ಸಚಿವರಾಗಿರ್ಬೋದು, ಮಾನ್ಯ ಶಾಸಕರಾಗಿರ್ಬೋದು, ಬಿ
ಎ ಕೃಷ್ಣ ಅವರು ಅವರ ಆದೇಶದ ಮೇರೆಗೆ ಯಾರೂ ಬರಲಿಲ್ಲ. 5 ವರ್ಷ ನಾವು ನೋಡಿದ್ದೀವಿ, 5 ವರ್ಷ ನೋಡಾದ್ಮೇಲೆ ಇವತ್ತಿನವರೆಗೂ ನಾನು ನೋಡಿಲ್ಲ ತೇಜಸ್ವಿ ಸ್ಟುಡಿಯೋನ. ಯಾರೂ ಕಂಡಿಲ್ಲ, ಕಂಡಿಲ್ಲ, ಯಾರೂ ಮಾಡಲಿಲ್ಲ. ನಮಗೆ ಪ್ರಿಯ ಕೃಷ್ಣ ಆದೇಶದ ಮೇರೆಗೆ ಸೋಮಿರೆಡ್ಡಿ ಸರಿ ಕ್ಲೀನಾಗಿ ಗೆಲ್ತೀವಿ ಅನ್ನೋದು ನಮ್ಮ ಉದ್ದೇಶ ಹಾಗೂ ಕೆಲಸ ಗೆಲ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್, ಅಂದರೆ ಪ್ರಿಯ ಕೃಷ್ಣ ಅವರು ಸಮರ್ಥನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನೇನು ಮಾಡಿದ್ದಾರೆ? ನಮ್ಮ ಪ್ರಿಯ ಕೃಷ್ಣ ಅವರು ಪ್ರತಿಯೊಂದೇ ಮಾಡಿದ್ದಾರೆ, ಯಾರಿಗೂ ಗೊತ್ತಾರೆ. ಈಗ ಪ್ರತಿಯೊಂದು ಎಲ್ಲ ಕಲಿತಿದೆ ಹಾಗೂ ಕ್ಷಣಿಕ ನಾಯಕರುಗಳು ಏನಿದ್ದಾರೆ, ಅವರ ಮಗ ಗೋಪಿಯವರಾಗಿರ್ತಾರೆ, ಏನೇನು ನಾಯಕತ್ವ ಏನು ತಗೊಂಡಿದ್ದಾರೆ. ಈ ಬರಗಾಲದಲ್ಲಿ ನೀರಿನ ಅವಶ್ಯಕತೆ ಇದ್ದು ಬಡ ತಾಲೂಕು ನೀರು ಪ್ರತಿದಿನ ದಿನ ಅವರ ಭಯ ದುಃಖದಿಂದ ನೀರನ್ನು ಒದಗಿಸ್ತಾ ಇದ್ದಾರೆ, ಪ್ರತಿಯೊಂದು ಒದಗಿಸ್ತಾ ಇದ್ದಾರೆ. ಈ ಬೇಸಿಗೆ ಹಬ್ಬ ನಿಮಗೆ ಗೊತ್ತಲ್ವ, ಹಬ್ಬಕ್ಕೆ ಒಂದಿದ್ದಲ್ಲಿ ಏನಿದೆ ಅದು ನೀರು ಸಿಕ್ಕಿದ್ರೆ ಸಾಕಲ್ಲ, ಅದನ್ನು ಇದು ನಮ್ಮ ಸ್ಥಳ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಎಲ್ಲಿರೋದು ಮೇಡಮ್, ಯಾವ ಏರಿಯಾ? ಓಕೆ ಮೇಡಮ್, ಒಂದ್ ಕಡೆಯಿಂದ ತೇಜಸ್ವಿ ಸೂರ್ಯ ಅವರು ನಿಂತಿದ್ದಾರೆ, ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆಯಿಂದ ಸೋಮ್ಯಾರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ನಿಮ್ಗೆ ಯಾರು ಬರಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ? ಎಂತಕ್ಕೆ ತೇಜಸ್ವಿ ಸೂರ್ಯ ಅವರು ಬರಬೇಕು ಮೇಡಮ್? ಮೋದಿ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ನಮ್ಮ ಹಿಂದುತ್ವ ನಿಲ್ಲಿಸ್ತಿದ್ದಾರೆ. ಓಕೆ ಮೇಡಮ್, ತೇಜಸ್ವಿ ಸೂರ್ಯ ಅವರು ಆಲ್ರೆಡಿ ಗೆದ್ದು ಏನೇನು ಕೆಲಸಗಳು ಮಾಡಿದ್ದಾರೆ? ತುಂಬಾ ಮಾಡಿದ್ದಾರೆ, ರೋಡ್ಗಳು ಸ್ಯಾನಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕೆಲಸಗಳು ದೇವಸ್ಥಾನಗಳು ಚೆನ್ನಾಗಿ ಕಟ್ಟಿದ್ದಾರೆ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ಅಣ್ಣ ಯಾವ ಏರಿಯಾ? ಓಕೆ ಅಣ್ಣ, ಅಣ್ಣ ಈಗ ನಿಮ್ಗೆ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತೆ? ಎಂಪಿಗೆ ಸ್ಪರ್ಧೆ ಮಾಡ್ತಾರೆ, ಒಂದ್ ಕಡೆ ತೇಜಸ್ವಿ ಸೂರ್ಯ, ಇನ್ನೊಂದ್ ಕಡೆ ಸೋನಿಯಾ ರೆಡ್ಡಿ. ಇವರಿಬ್ಬರಲ್ಲಿ ಯಾರು ಬಂದ್ರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಸೋಮಣ್ಣ ಕಂಡ ನೆಕ್ಸ್ಟ್ ಎಮ್ ಎಲ್ ಎನ್ನು ಮಾಡಿದ್ರು ಒಳ್ಳೆ ಇಟ್ಕೊಂಡು ಜನದಿಂದ ನಮ್ಮ ಮೈಂಡಲ್ಲಿ ಇದೇನು ಬೇಕಾಗಿರಲ್ಲ. ಸೆಂಟ್ರಲ್ ಅಲ್ಲಿ ತೇಜಸ್ವಿ ಸೂರ್ಯ ಆಲ್ರೆಡಿ ಗೆದ್ದಿದ್ದಾರೆ, ಏನೇನೆಲ್ಲ ಕೆಲಸಗಳು ಮಾಡಿದ್ದಾರೆ? ಬಟ್ ಇಲ್ಲಿಗಿಂತ ಅವರ ನೋಡಿದ್ದೀನಿ ನಾವು, ಯಾಕಂದ್ರೆ ನಾವು ಓಡಾಡದೆ BJP ಆದ್ರೂ ಈಗ ಈ ಬಸ್ ಹುಟ್ಟಿ ಎಲ್ಲ ಹುಟ್ಟಿ ಆಟೋದಲ್ಲಿ ಗಾಡಿಯಗಳಿಲ್ಲ, ಟ್ಯಾಕ್ಸಿಗಳಿಲ್ಲ, ಯಾವುದಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ, ಸರಿ ಫ್ಯಾಮಿಲಿ ಬೇಡ, ಡಿಫೆನ್ಸ್ ಆಗಬೇಕು, ಜನಗಳಿಗೆ ಚೆನ್ನಾಗಿ ಇರಬೇಕು, ಮಕ್ಕಳಿಗೆ ಎಜುಕೇಷನ್ ಬೇಕು ಅಂದರೆ BJP ಬರಬೇಕು. ಮೇಲೆ ಬದುಕಿದೆ, ನಮಗೆ ದೇಶ ಚೆನ್ನಾಗಿರಬೇಕು, ದೇಶ ಸುಭದ್ರವಾಗಿ ಹೋಗ್ಬೇಕು ಅಂದರೆ ನರೇಂದ್ರ ಮೋದಿ ಅವರೇ ಆಗಬೇಕು. ಏನು ಕಾಯ್ಬೇಕು ನರೇಂದ್ರ ಮೋದಿ? ಏಕೆಂದರೆ ಇವಾಗ ನೀವು ನೋಡ್ತಾ ಇದ್ದೀರಾ, 10 ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗಿದೆ ಇಂಡಿಯಾದಲ್ಲಿ ಅದು ನಿಮಗೂ ಗೊತ್ತು. ಹೌದು, ದೇಶ ಯಾವ ಮಟ್ಟಕ್ಕೆ ಹೋಗಿದೆ, ನಮ್ಮದು 4ನೇ ಸ್ಥಾನ ಬಂದಿದೆ ಇವತ್ತು ಇಂಡಿಯಾ. ಹೌದು, ಅವತ್ತು ಹೆಂಗಿತ್ತು ಇಂಡಿಯಾದವ್ರಿಗೆ ಹಿಂಗೆ ಬೆಲೆ ಕೊಡ್ತಾ ಇದ್ವೋ, ಇವತ್ತು ಎಲ್ಲೇ ಹೋದ್ರು ನಮಗೆ ಇಷ್ಟು ಬೆಲೆ ಕೊಡ್ತಾರೆ ಅಂದರೆ ಅದಕ್ಕೆ ನರೇಂದ್ರ ಮೋದಿ ಅವರೇ ಕಾರಣ. ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು, ಬಟ್ ಅದರಲ್ಲಿ ಏನಂದ್ರೆ ಎಲ್ಲ ದುರುಪಯೋಗ ಮಾಡ್ಕೊಡೋರೇ ಜಾಸ್ತಿ ಆಗಿದೆ. ನಾವು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಚಿಂತೆ ಮಾಡೋದಿಲ್ಲ, ಅದು ಒಳ್ಳೆ ಪರ್ಸೆಂಟ್. ಬಟ್ ಅದರಲ್ಲಿರುವಂಥವ್ರು ಕರೆಕ್ಟಾಗಿ ಆಡಳಿತ ಕೊಡ್ತಾ ಇಲ್ಲ. ಯಾಕಂದರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇದ್ದಾಗ ಆ ಫೀಲ್ಡ್ ಚೆನ್ನಾಗಿತ್ತು, ಅವರು ಬಡವ್ರ ಬಗ್ಗೆ ಹೆಲ್ಪ್ ಆಗ್ತಿತ್ತು. ಈಗ ನೀವು ನೋಡ್ತಾ ಇದ್ದೀವಿ, ಯಾರು ಅಂಥವ್ರು ಇಲ್ಲ, ಎಲ್ಲ ದುಡ್ಡು ಹೊಡೆಯುವಂಥವ್ರೆ ಜಾಸ್ತಿ ಆಗಿದ್ದಾರೆ. ಅದಕ್ಕಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ ಕ್ಷೇತ್ರದಲ್ಲಿ ನಮಗೆ ನೀರು ಸಿಕ್ಕಿ ನೋಡಿ ಸರ್, ನಾವು ಕೇಳ್ತವ್ರು ಇಷ್ಟೇ, ನಾವು ನೀರು ಸಿಕ್ಕಿ ಯಾರು ನಮಗೆ ಒಳ್ಳೇದು ಮಾಡ್ತಾರೋ ಅಂಥವ್ರು ನಾವು ಆಯ್ಕೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿ ಕಡೆಯೇ, ನಾವು ಗೋವಿಂದನಗರದಲ್ಲಿ ಅವ್ರ ಬಗ್ಗೆ ಇರಬೇಕು, ನಾವು ಯಾರನ್ನೂ ಕೇಳೋದು. ನಮ್ಗೆ ಬೇಕಾಗಿರ್ಬೇಕು ನರೇಂದ್ರ ಮೋದಿ, ಒಂದು ದೇಶ ಸುಭದ್ರವಾಗಿರ್ಬೇಕು, ದೇಶ ಭದ್ರವಾಗಿರ್ಬೇಕು. ಹಾಗಾದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇಲ್ಲಿ ಕ್ಷೇತ್ರದಲ್ಲಿ ಗೋವಿಂದ ರಾಜ ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತ ಇಷ್ಟಪಡ್ತಾರೆ ನೋಡಿ ಸರ್? ಈಗ ಅದನ್ನ ಹೇಳ್ದಲ್ಲ, ನಿಮಗೆ ಗೋವಿಂದ ರಾಜ ಕ್ಷೇತ್ರ BJP ಇಲ್ಲಿ ತೇಜಸ್ವಿ ಸೂರ್ಯ ಅವರು ಹೋಗಿದ್ದಾರೆ, ರಾಮಲಿಂಗ ರೆಡ್ಡಿ ಅವ್ರ ಮಗಳು ತೇಜಸ್ವಿ ಸೂರ್ಯ ಅವರು ಅಂತೇಳಿ ಯಾರು ಯಾರ ಅಂತೇಳಿ ನಮ್ಗೆ ಅರ್ಬೇಕಿಲ್ಲ. ನಮಗೆ ನರೇಂದ್ರ ಮೋದಿ ಅವರೇ ಬೇಕು, ಅದಕ್ಕಾಗಿ BJP ಕ್ಷೇತ್ರದಲ್ಲಿ ತೇಜಸ್ವಿ ಯಾರಾದ್ರೂ ಕೆಲಸ ಮಾಡಿದ್ದಾರ? ಕೆಲಸ ಆಗಿದೆ ಆಗಿದೆ, ಅಂದರೆ ಅವ್ರ ಕಡೆಯಿಂದ ಆಗಿದೆಯೋ ಗೊತ್ತಿಲ್ಲ, ಒಟ್ಟು ಮೋದಿ ಕಡೆಯಿಂದ ನಮ್ಗೆ ಕೆಲಸಗಳಾಗಿದೆ ದೇಶಕ್ಕೆ, ಅದು ನಮ್ಗೆ ಬೇಕಾಗಿದೆ.
ಅದರಿಂದ ನೀವು ಮೋದಿ ಪ್ರಧಾನಮಂತ್ರಿ ಆಗಬಹುದು ಅಂತ ಆಶೀರ್ವಿಸ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೆ, ಜನಗಳ ಅಭಿಪ್ರಾಯ ಏನಿದೆ ಅಂತ. ಕೆಲವು ಕಡೆ ಬಿ ಜೆ ಪಿ ತುಂಬ ಒಂದು ಮೆಜಾರಿಟಿನ ತೋರಿಸ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಕಾಂಗ್ರೆಸ್ ಬರಲಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಪೈಪೋಟಿಲಿ ಯಾರು ಬರ್ತಾರೆ ಅಂತ ನಾವು ಕಾಯ್ದು ನೋಡಬೇಕು. ಒಟ್ಟಿನಲ್ಲಿ ಯಾರೇ ಬರಲಿ, ದೇಶಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು ಮಾಡಲಿ, ಜನರಿಗೆ ಒಳ್ಳೆಯದಾಗುವಂಥ ಕೆಲಸಗಳು ಮಾಡಲಿ, ಆ ಏರಿಯಾ ಸುಧಾರಣೆ ಆಗಲಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ನ್ಯೂಸ್ 81 ಜೊತೆ ಸಂದೀಪ್ ಕುಮಾರ್.